ಯೇಸುವಿನಲ್ಲಿ ಪ್ರೀತಿಯ ಮಕ್ಕಳೇ, ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಈ ನಿಮಿಷದಲ್ಲಿ ನಮಗೆ ಈ ಪಾಠವನ್ನು ಕೇಳುವ ಮೊದಲು ದೇವರ ಆಶೀರ್ವಾದವನ್ನು ಪಡೆದು ಈ ಪಾಠವನ್ನು ನಮಗೆ ಆಲಿಸೋಣ. ಎದ್ದು ನಿಂತು ಕರಗಳನ್ನು ಜೋಡಿಸಿ ಶಿರಭಾಗಿ ಪವಿತ್ರಾತ್ಮರ ಅಭಿಷೇಕವನ್ನು ನಮಗೆ ಈ ನಿಮಿಷ ಬೇಡೋಣ. ಪ್ರೀತಿಯ ಬಿಲಿ ವಸ್ತುವಾದ ಯೇಸುವೆ, ನಮ್ಮ ಶರೀರವನ್ನು ಅದರ ದುರಾಸಕ್ತಿಗಳನ್ನು ನಿಮ್ಮೊಂದಿಗೆ ಶಿಲುಬೆಗೆ ಏರಿಸಲು ನಮ್ಮನ್ನು ಶಕ್ತರಾಗಿಸಿರಿ. ಮೇರಿ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಆಮೇನ್. ಯೇಸುವಿನಲ್ಲಿ ಪ್ರೀತಿಯ ಮಕ್ಕಳೇ, ಚೆನ್ನಾಗಿದ್ದೀರಲ್ಲ? ಕಳೆದ ತರಗತಿಯಲ್ಲಿ ಓದಿದ ಪಾಠವನ್ನು ನಮಗೆ ಇನ್ನೊಮ್ಮೆ ಜ್ಞಾಪಕವನ್ನು ಮಾಡಿಕೊಳ್ಳೋಣ. ಪ್ರವಾದಿಗಳು ವಿವರಿಸುವ ಯಾತನೆಯನ್ನು ಅನುಭವಿಸುವ ದೇವರ ದಾಸನ ರೂಪವನ್ನು ಯೇಸುವಿನಲ್ಲಿ ನಾವು ಕಾಣುತ್ತೇವೆ. ಯೆಶಾಯ ಪ್ರವಾದಿಯ ಪುಸ್ತಕ 52:53 ನಾವು ಈ ದೇವರ ದಾಸನ ರೂಪವನ್ನು ನಾವು ಕಾಣುತ್ತೇವೆ. ಸಕಲ ಮನುಷ್ಯರ ಪಾಪದ ಪರಿಹಾರಕ್ಕಿರುವ ಬೆಲೆಯಾಗಿ ಯೇಸು ಸ್ವತಃ ತನ್ನನ್ನು ಸಮರ್ಪಿಸುತ್ತಾರೆ. ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ದೇವರ ದಾಸನ ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದ ಪ್ರವಾದಿಗಳು ಹೇಳಿದ ಪ್ರವಚನಗಳು ಯೇಸುವಿನಲ್ಲಿ ಪೂರ್ಣಗೊಂಡಿತು. ದೇವಪಿತನಿಂದ ನಿಯುಕ್ತಗೊಂಡ ದೇವರ ದಾಸನು ತಾನು ಎಂಬ ಅರಿವು ಯೇಸುವಿಗೆ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಯೇಸು 3 ಸಲ ತನ್ನ ಮರಣದ ಬಗ್ಗೆ ಪ್ರವಚನವನ್ನು ಅಪೊಸ್ತಲರಿಗೆ ಶಿಷ್ಯರಿಗೆ ಹೇಳುತ್ತಾರೆ. ಯೇಸು ಸಹನೆಯ ಆದಿಯಿಂದ ತನ್ನನ್ನು ದೂರವಾಗಿಸಲು ಯಾರಿಗೂ ಅವಕಾಶವನ್ನು ಕೊಟ್ಟಿಲ್ಲ. ಪಿತದೇವನ ಇಂಕಿತ ನೆರವೇರಿಸುವುದು ಆಹಾರಕ್ಕಿಂತ ಶ್ರೇಷ್ಠವೆಂದು ಯೇಸುವಿಗೆ ತಿಳಿದಿತ್ತು. ಈಗ 9ನೇ ಪಾಯಿಂಟ್, ಮನುಷ್ಯನ ಆಲೋಚನೆ ಕೇಳದೆ ದೇವರ ಆಲೋಚನೆಯನ್ನು ನಾವು ಕೇಳಬೇಕೆಂದು ಯೇಸು ಹೇಳುತ್ತಾರೆ. 10ನೇ ಪಾಯಿಂಟ್, ತನ್ನ ಯಾತನಾ ಅನುಭವ, ಮರಣ ಮತ್ತು ಉತ್ಥಾನದ ಮೂಲಕ ಲೋಕದ ಉದ್ಧಾರವನ್ನು ಸಾಧಿಸಲಿರುವ ತನ್ನ ದೌತ್ಯ ಪ್ರಜ್ಞೆ ಯೇಸು ತನ್ನ ವಚನಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಪ್ರೀತಿಯ ಮಕ್ಕಳೇ, ಈ ತರಗತಿಯಲ್ಲಿ ನಮಗೆ ಈ ಪಾಠದ 2nd ಪಾಠ ಅನ್ನು ಕಲಿಯೋಣ. ಮನ್ನ, ನೀರು, ಲಾವಕ್ಕಿ ಇವುಗಳನ್ನೆಲ್ಲ ನೀಡಿ ಮುನ್ನಡೆಸಿದರು. ರಾತ್ರಿಯಲ್ಲಿ ದೀಪಸ್ತಂಭವಾಗಿಯೂ ಹಗಲಲ್ಲಿ ಮೇಘಸ್ತಂಭವಾಗಿಯೂ ದೇವರು ಅವರ ಜೊತೆಯಲ್ಲಿ ನಡೆದರು. ಆದರೆ ಈ ಪರಿಪಾಲನೆಯನ್ನು ತಿರಸ್ಕರಿಸಿ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಒಣಗಿದರು. ಪ್ರೀತಿಯ ಮಕ್ಕಳು, ಅವರಿಗೆ ಮರುಗಾಡಿನಲ್ಲಿ ಅಡಿಗೆ ಮಾಡಬೇಕಾಗಿ ಬಂದಿಲ್ಲ, ನೀರು ಸೇದಬೇಕಾಗಿ ಬಂದಿಲ್ಲ, ಹಗಲಲ್ಲಿ ಸೂರ್ಯನ ತಾಪಕ್ಕೆ ಕೊಡೆ ಹಿಡಿಯಬೇಕಾಗಿ ಬಂದಿಲ್ಲ, ರಾತ್ರಿಯಲ್ಲಿ ದೀಪ ಹಚ್ಚಬೇಕಾಗಿ ಬಂದಿಲ್ಲ. ದೇವರು ಅವರ ಜೊತೆಯಲ್ಲಿ ನಡೆದು ದೀಪವಾಗಿಯೂ ಹಗಲಲ್ಲಿಯೂ ಕೊಡೆಯಾಗಿಯೂ ಎಲ್ಲ ವರ್ತಿಸಿದರು. ಆದರೂ ಈ ದೇವರ ಪರಿಪಾಲನೆಯನ್ನು ತಿರಸ್ಕರಿಸಿ ಅವರು ಮೋಸೆಗೂ ಮತ್ತು ದೇವರಿಗೆ ಹೀಗೆ ಹೇಳುತ್ತಾರೆ, ನೀವು ನಮ್ಮನ್ನು ಮರುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟಿನಿಂದ ಕರ್ಕೊಂಡು ಬಂದಿದ್ದೀರೋ? ಕ್ವಶ್ಚನ್ ಕೇಳ್ತಾ ಇದ್ದಾರೆ. ಇಲ್ಲಿ ಆಹಾರವಿಲ್ಲ, ನೀರಿಲ್ಲ, ನಿಸಾರವಾದ ಈ ಮನ್ನವನ್ನು ತಿಂದು ನಮಗೆ ಬೇಸರವಾಗಿದೆ. ನೋಡಿ, ಇಷ್ಟೆಲ್ಲ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಿ ಅದಕ್ಕೆ ಅವರು ಕೃತಜ್ಞತೆಯನ್ನು ಸಲ್ಲಿಸದೆ ಅದಕ್ಕೆ ವಿರುದ್ಧವಾಗಿ ಇಸ್ರಾಯೇಲ್ ಜನತೆ ಮಾತಾಡ್ತಾ ಇದ್ದಾರೆ, ಗುಣಗುತ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಇವರಿಗೆ ಈ ಮರುಗಾಡಿನಲ್ಲಿ ಈ ಮನ್ನವನ್ನು ದೇವರು ಫಸ್ಟಿಗೆ ನೀಡಿದಾಗ ಅವರು ಅದನ್ನು ತಿಂದು ಬಿಟ್ಟು ಈಗ ಹೇಳ್ತಾರೆ, ಎಂಥ ರುಚಿ, ಜೇನಿನಂತಹ ರುಚಿ. ಈಗ ಅವರಿಗೆ ಏನಾಗಿದೆ, ಅವರು ದೇವರ ಪರಿಪಾಲನೆಯನ್ನು
ಮರೆತು ಬಿಟ್ಟು ಅವರಿಗೆ ಈಗ ಮನ್ನವುದು ನಿಸ್ಸಾರವಾದ ಒಂದು ಆಹಾರವಾಗಿ ಬಿಟ್ಟಿದೆ. ನೋಡಿ ಮಕ್ಕಳೇ, ಅದು ಸಂಖ್ಯಾಕಾಂಡ 28:5 ಮೇಲೆ ಕಾಣಬಹುದು. ಮೋಶೆಯೊಡನೆ ಜಗಳವಾಡುವುದನ್ನು ದೇವರು ಆಲಿಸಿದರು. ದೇವರು ಜನರ ಮಧ್ಯಕ್ಕೆ ಆತ್ಮೀಯ ಸರ್ಪಗಳನ್ನು ಕಳಿಸಿದರು. ಈ ಹಾವುಗಳು ಕಚ್ಚಿ ಅನೇಕ ಜನರು ಸಾವನ್ನಪ್ಪಿದರು. ಆಗ ಇಸ್ರಾಯೇಲ್ ಜನರಿಗೆ ಅವರ ತಪ್ಪು ತಿಳಿಯಿತು. ಅದು ಗೊತ್ತಾಯ್ತು ಅವರಿಗೆ, ನಾವು ಮಾಡಿದ್ದು ತಪ್ಪಾಯ್ತು ಅಂತಲೇ. ಅವರು ಮೋಶೆಯ ಬಳಿಗೆ ಹೋಗಿ ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ. ಸರ್ಪಗಳಿಂದ ನಮ್ಮನ್ನು ರಕ್ಷಿಸಿರಿ, ರಕ್ಷಿಸಿರಿ ಅಂತ ಹೇಳಿ ಮೋಶೆಯಲ್ಲಿ ಹೇಳ್ತಾ ಇದ್ದಾರೆ. ಮೋಶೆಯು ಸರ್ವೇಶ್ವರನಲ್ಲಿ ಪ್ರಾರ್ಥಿಸುತ್ತಾರೆ. ಆಗ ಅವರ ಈ ಪ್ರಾರ್ಥನೆಯನ್ನು ಕೇಳಿ ದೇವರು ಮೋಶೆಗೆ ಹೀಗೆನ್ನುತ್ತಾರೆ, ನೀನು ಕಂಚಿನಿಂದ ವಿಷ ಸರ್ಪದ ಆಕಾರವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬರೂ ಅದನ್ನು ನೋಡಿ ಬದುಕಿಕೊಳ್ಳುವರು. ಸಂಖ್ಯಾಕಾಂಡ 21:8 ನಮಗೆ ಕಾಣಬಹುದು. ಮೋಶೆ ದೇವರು ಆಜ್ಞಾಪಿಸಿದಂತೆಯೇ ಮಾಡಿದರು. ಹಿತ್ತಾಳೆ ಸರ್ಪವನ್ನು ನೋಡಿದವರೆಲ್ಲರೂ ಬದುಕಿ ಉಳಿದರು. ಹೊಸ ಒಡಂಬಡಿಕೆಯಲ್ಲಿ ನಾವು ಈ ಸಮ್ಮತಿ ಕಾಣುವುದು ಇಲ್ಲಿ ಯೇಸುವಿನ ಶಿಲುಬೆಯಲ್ಲಿ. ಪಾಪದ ಪರಿಣಾಮವಾಗಿ ನಿತ್ಯ ನಾಶದೆಡೆಗೆ ಸಾಗುವವರಿಗೆ ಉದ್ಧಾರವನ್ನು ನೀಡಲು ಯೇಸು ಶಿಲುಬೆಗೆ ಏರಿಸಲ್ಪಟ್ಟರು. ಭರವಸೆಯೊಂದಿಗೆ ಅವನತ್ತ ನೋಡುವರೆಲ್ಲರೂ ಜೀವವನ್ನು ಪಡೆಯುವರು. ಹೀಗೆ ಹಿತ್ತಾಳೆ ಸರ್ಪದ ಪ್ರತಿರೂಪವು ಯೇಸುವಿನಲ್ಲಿ ಅನ್ವರ್ಥವಾಯಿತು. ಗೋಲ್ಗೊತ್ತದಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟ ನಮ್ಮ ಉದ್ಧಾರಕನಾದ ಯೇಸು ಸಮಸ್ತ ಲೋಕವನ್ನೇ ಆಕರ್ಷಿಸುತ್ತಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ಪಾಪಗಳಿಗೆ ಪರಿಹಾರವಾಗಿ ನಮ್ಮ ಯಾತನೆಗಳನ್ನೆಲ್ಲವನ್ನು ವಹಿಸಿಕೊಂಡ ಯೇಸುವನ್ನೇ ನಮಗೆ ಪ್ರೀತಿಸೋಣ. ಅವನೇ ನನ್ನ ಉದ್ಧಾರಕ, ನನ್ನ ರಕ್ಷಕ ಎಂದು ಘೋಷಿಸೋಣ. ಧರ್ಮಸಭೆಯಲ್ಲಿ, ಸಮಾಜದಲ್ಲೂ ನೋವನ್ನು ಅನುಭವಿಸುವವರ ದುಃಖಗಳಿಗೆ ಸಾಂತ್ವನವನ್ನು ನೀಡಲಿರುವ ಕರ್ತವ್ಯ ಯೇಸು ಕ್ರಿಸ್ತರ ಶಿಷ್ಯರಾದ ನಮಗಿದೆ. ನೋಡಿ, ಧರ್ಮಸಭೆಯ ಆಸ್ಪತ್ರೆಗಳು ಮತ್ತು ಇತರ ಸೇವಾ ಕೇಂದ್ರಗಳ ಗುರಿ ಈ ಸೇವೆಯಾಗಿದೆ. ಇಂತಹ ಸೇವೆಯಲ್ಲಿ ಪಾಲ್ಗೊಂಡು ನಮಗೂ ನಮ್ಮ ಯಾತನೆಗಳನ್ನು ವಹಿಸಿಕೊಂಡು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರೀತಿಯ ಮಕ್ಕಳೇ, ಸಂಖ್ಯಾಕಾಂಡ 21:5 ನೀವು ಓದಬೇಕು. ಅದರಿಂದ ದೇವರು ನನಗೆ ನೀಡುವಂತಹ ಸಂದೇಶ ಯಾವುದು ಅಂತೇಳಿ ನೀವು ಬರೆದಿಟ್ಕೊಳ್ಬೇಕು. ದೇವರ ಇಚ್ಛೆಯಂತೆ ನಡೆದುಕೊಂಡು ಯೇಸುವಿನ ಆ ಯಾತನೆಯನ್ನು ನಮ್ಮ ಜೀವನದ ಯಾತನೆಯಾಗಿ ಸ್ವೀಕರಿಸಿಕೊಂಡು ನಮ್ಮ ಜೀವನವನ್ನು ಮುನ್ನಡೆಸೋಣ. ಇದಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ.